ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ದಲಿತ ಕುಟುಂಬದ ವಿರುದ್ಧ ರಾಜ್ಯ ಸರ್ಕಾರದ ಸಚಿವ ಡಿ ಸುಧಾಕರ್ ದೌರ್ಜನ್ಯದ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿ ಬ್ರೇಕ್ ಮಾಡಿತು. ದಲಿತರ ಆಸ್ತಿ ಕಬಳಿಸಿದ ಆರೋಪದ ಜೊತೆಗೆ ಪೊಡಿ ರೌಡಿಗಳನ್ನು ಬಿಟ್ಟು ದಾಂಧಲೆ ನಡೆಸಿದಂತ ಆರೋಪದಲ್ಲಿ ಎಫ್ಐಆರ್ ಆಗಿದೆ. ಆದರೆ ನೊಂದ ಕುಟುಂಬಕ್ಕೆ ಮಾತ್ರ ಇದುವರೆಗೆ ನ್ಯಾಯ ಸಿಕ್ಕಿಲ್ಲ. ಇದೀಗ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ನೊಂದವರು ತಮ್ಮ ಅಳಲು ತೋಡ್ಕೊಂಡಿದ್ದು ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದ್ದಾರೆ. ಅಷ್ಟೊಂದು ಹಿಂಸೆ ನಾವೇನು ಮಾಡಿದ್ದೀವಿ, ನಾವು ಬಡವರಿಗೆ ಆಮೇಲೆ ಯಾಕೆ ಬೆಳಗ್ಬೇಕು ಸರ್? ಸುಧಾಕರ್ ಅನ್ನೋರು ಯಾಕೆ ಸರ್ ನಮ್ಮ ನೋವು ಯಾಕೆ ಸರ್ ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್? ಹೆಲ್ಪ್ ಮಾಡಿ ಅಂದ್ರೆ ಯಾರು ಬಂದಿಲ್ಲ ಸರ್, ಒಬ್ಬರು ಪೊಲೀಸರು ಬಂದಿಲ್ಲ ಸರ್. ನಾವು ಇನ್ಯಾರು ಇವಾಗ ನ್ಯಾಯ ಕೇಳೋಣ ಸರ್? ನಾನು ಅವಳೆ ರಾತ್ರಿ ಚೆಕ್ ಮಾಡಿಸಿದೀನಿ. ಹಾಗೆ ಸುಧಾಕರ್ ಅವರೇ, ನಾನು ಫ್ಯಾಮಿಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ಎಡಿಟ್ ಮಾಡಿದ್ರೆ ನೀವು ಆ ವಿಡಿಯೋಗಳನ್ನು ಎಡಿಟ್ ಮಾಡಿ ಸರ್. ಸುಧಾಕರ್ ವರ್ಷನ್ ಕೇಳೋಣ ಅಲ್ವಾ? ಸುಧಾಕರ್ ಅವ್ರದೊಂದು ವರ್ಷನ್ ಕೇಳೋಣ. ನಮಸ್ಕಾರ. ದಲಿತರ ಆಸ್ತಿ ಕಬಳಿಸಿ ದರ್ಪ ತೋರಿದ್ರ ಸಚಿವ ಡಿ ಸುಧಾಕರ್. ನ್ಯಾಯಕ್ಕಾಗಿ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ಕಣ್ಣೀರಿಟ್ಟ ಕುಟುಂಬ. ಈ ಕುಟುಂಬದ ಕಣ್ಣೀರ ಕಥೆಯನ್ನ ಕೇಳ್ತಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ. ನ್ಯಾಯ ಕೊಡಿಸುವ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳೇ ದರ್ಪ ತೋರಿ ಅನ್ಯಾಯ ಮಾಡಿದ್ರೆ ಹೇಗೆ ಹೇಳಿ? ಇಲ್ಲೂ ಕೂಡ ಅದೇ ಆಗಿರೋದು. ಡಿ ಸುಧಾಕರ್ ಅವರು ಸಚಿವರಾದ ಬಳಿಕ ಅನ್ಯಾಯದ ಮಾರ್ಗದಲ್ಲಿ ದಲಿತರ ಆಸ್ತಿ ಕೈವಶ ಮಾಡಿಕೊಳ್ಳಲು ಪುಡಿ ರೌಡಿಗಳನ್ನ ಬಿಟ್ಟು ದಾಂಧಲೆ ಮಾಡಿಸಿದ್ದಾರೆ ಅನ್ನೋದು ಈ ಕುಟುಂಬದ ಆರೋಪ. ಯಲಹಂಕ ಗ್ರಾಮದ ಸರ್ವೆ ನಂಬರ್ 108/1 ಸುಬಮ್ಮ ಕುಟುಂಬಕ್ಕೆ ಸೇರಿದ ಜಾಗವಿದೆ. ಸೆವೆನ್ ಹಿಲ್ಸ್ ಡೆವಲಪರ್ಸ್ ಅಂಡ್ ಟ್ರೇಡರ್ಸ್ ಪಾಲುದಾರ ಡಿ ಸುಧಾಕರ್ ಅವರು ತಮ್ಮ ಕುಟುಂಬದವರಿಂದ ಮೋಸದಿಂದ ಕ್ರಯ ಮಾಡಿಸಿಕೊಂಡಿದ್ದಾರೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ರು. ಮಂತ್ರಿಯಾದ ಬಳಿಕ ತನ್ನ ಪ್ರಭಾವ ಬಳಸಿಕೊಂಡು ಜನರನ್ನ ಕಳಿಸಿ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋದು ಇವರ ಆರೋಪ. ಈ ಸಂಬಂಧ ಕಳೆದ ಶನಿವಾರ ಯಲಹಂಕ ಠಾಣೆಯಲ್ಲಿ ಸಚಿವ ಡಿ ಸುಧಾಕರ್ ವಿರುದ್ಧ ದೌರ್ಜನ್ಯ, ವಂಚನೆ ಮತ್ತು ಹಲ್ಲೆ ಆರೋಪದಡಿ ಅಟ್ರಾಸಿಟಿ ಆಕ್ಟ್ ಅಡಿ ಎಫ್ಐಆರ್ ಆಗಿತ್ತು. ಸಚಿವರ ಮೇಲೆ ಎಫ್ಐಆರ್ ದಾಖಲಾದ ಈ ಸ್ಟೋರಿಯನ್ನ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಮೊನ್ನೆ ಭಾನುವಾರ ಎಕ್ಸ್ಪೋಸ್ ಮಾಡಿತ್ತು. ಆದರೆ ಸಚಿವ ಸುಧಾಕರ್ ವಿರುದ್ಧ ಜಾಮೀನು ರಹಿತ ಪ್ರಕರಣವಾದ್ರೂ ಪೊಲೀಸರು ಮಾತ್ರ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನ್ಯಾಯಕ್ಕಾಗಿ ಸುಬ್ಬಮ್ಮ ಕುಟುಂಬ ಜೀವಭಯದಲ್ಲೇ ಅಲೆದಾಡುತ್ತಿದೆ. ಇವತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲೂ ಕೂಡ ತಮಗಾಗಿರುವ ಅನ್ಯಾಯವನ್ನ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಅಷ್ಟೊಂದು ಹಿಂಸೆ ನಾವೇನ್ ಮಾಡಿದ್ವಿ, ನಾವು ಬಡವರಿಗೆ ಆಮೇಲೆ ಯಾಕೆ ಬೆಳಗ್ಬೇಕು ಸರ್? ಸುಧಾಕರ್ ಅನ್ನೋರು ಯಾಕೆ ಸರ್ ನಮ್ಮ ನೋವು ಯಾಕೆ ಸರ್ ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸರ್? ತಮ್ಮ ಮೇಲಿನ ಆರೋಪಕ್ಕೆ ಉತ್ತರಿಸಲಾಗದೆ ಪರದಾಟ. ನ್ಯೂಸ್ ಫಸ್ಟ್ ಲೈವ್ ನಲ್ಲಿ ಎದ್ದು ಹೋದ ಸಚಿವ ಸುಧಾಕರ್. ಸಚಿವ ಡಿ ಸುಧಾಕರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿವೆ. ಈ ಬಗ್ಗೆ ತಮ್ಮ ವಿರುದ್ಧ ಆರೋಪಗಳ ಬಗ್ಗೆ ಸಚಿವ ಸುಧಾಕರ್ ಅವರ ಸ್ಪಷ್ಟನೆಯನ್ನ ನ್ಯೂಸ್ ಫಸ್ಟ್ ಪಡೆಯಲು ಮುಂದಾಯಿತು. ಈ ವೇಳೆ ನೊಂದ ಕುಟುಂಬದ ಆರೋಪಗಳಿಗೆ ಉತ್ತರಿಸಲಾಗದೆ ಸಚಿವ ಡಿ ಸುಧಾಕರ್ ಲೈವ್ ಕಾರ್ಯಕ್ರಮದ ಮಧ್ಯೆಯೇ ಎದ್ದು ಹೋದ್ರು. ನಾನು ಅವಳೆ ರಾತ್ರಿ ಚೆಕ್ ಮಾಡಿಸಿದೀನಿ. ಹಾಗೆ ಸುಧಾಕರ್ ಅವರೇ, ನಾನು ಫ್ಯಾಮಿಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ಎಡಿಟ್ ಮಾಡಿದ್ರೆ ಅಂದ್ರೆ ನೀವು ಆ ವಿಡಿಯೋಗಳನ್ನು ಎಡಿಟ್ ಮಾಡಿ ಸರ್? ಸುಬ್ಬಮ್ಮ ಅವರೇ ಅವ್ರದೊಂದು ವರ್ಷ ಕೇಳೋಣ ಅಲ್ವಾ ಸುಧಾಕರ್? ನಮಸ್ಕಾರ. ಅವ್ರದೊಂದು ವರ್ಷ ಕೇಳೋಣ. ಸಚಿವ ಡಿ ಸುಧಾಕರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ದಲಿತರ ಮೇಲೆ ಸಚಿವ ಡಿ ಸುಧಾಕರ್ ದೌರ್ಜನ್ಯ ಪ್ರಕರಣ ಇದೀಗ ಲೋಕಾಯುಕ್ತ ಅಂಗಳವನ್ನ ತಲುಪಿದೆ. ಸರ್ಕಾರಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಜಮೀನು ಪರಭಾರೆ ಮಾಡಿದ್ದಾರೆ. ಹೀಗಾಗಿ ಡಿ ಸುಧಾಕರ್ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆಯಡಿ ತನಿಖೆ ನಡೆಸಲು ನೊಂದ ಸುಬ್ಬಮ್ಮ ಕುಟುಂಬ ಲೋಕಾಯುಕ್ತಕ್ಕೆ ದೂರು ನೀಡಿದೆ. ಸಚಿವರಾಗಿದ್ದಾರೆ, ಅದಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಮಾನ್ಯ ಲೋಕಾಯುಕ್ತರು ನಮಗೆ ಸಹಕಾರ ಕೊಟ್ಟು ಇದನ್ನು ಪರಿಶೀಲನೆ ಮಾಡಿ ನ್ಯಾಯ ರೀತಿ ಯಾವುದಿದೆ ಅಂತ ಇದನ್ನು ಕೇಸ್ನ ತಗೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾ ಇದ್ದೀವಿ. ಒಟ್ಟಾರೆ ಸುಬ್ಬಮ್ಮ ಮತ್ತು ಮಕ್ಕಳು ಸದ್ಯ ಜೀವಭಯದಲ್ಲಿದ್ದು ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸರ ಬಳಿ ಅಂಗಲಾಚುತ್ತಿದ್ದಾರೆ. ತನ್ನದೇ ಸಂಪುಟದ ಸಚಿವರೊಬ್ಬರಿಂದ ನಡೆದಿರುವ ಈ ಪ್ರಕರಣದಲ್ಲಿ ಸರ್ಕಾರ ಇವರಿಗೆ ನ್ಯಾಯ ಕೊಡಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ.